ನಮ್ಮ ಹಿಂದೂ ಮಂದಿರ ಅದು ಅದನ್ನು ವಾಪಸ್ ನಮ್ಗೆ ಕೊಡಿ ಅಂತ ನೀವು ಕೇಳೋ ಹಾಗಿಲ್ಲ. ಅದು ಯಾವ ಸ್ಥಿತಿಯಲ್ಲಿದೆ ಹಾಗೆ ಮುಂದುವರಿಯುತ್ತೆ. ಅದು ಪ್ರಾರ್ಥನಾ ಮಂದಿರ ಆಗಿದ್ರೆ ಅಲ್ಲಿ ನಮಾಜೇ ನಡೆಯುವಂಥದ್ದು. ನೀವು ಅದನ್ನು ಪ್ರಶ್ನೆ ಮಾಡೋ ಹಾಗೆ ಯಾವ ಧಾರ್ಮಿಕ ಹಕ್ಕು ಅಂತ ಹೇಳ್ತೀವಿ, ಧಾರ್ಮಿಕ ಅಧಿಕಾರ ಅಂತ ಹೇಳ್ತೀವಿ, ಆ ಅಧಿಕಾರದಿಂದ ಹಿಂದೂಗಳನ್ನು ವಂಚಿತರನ್ನಾಗಿ ಮಾಡುವಂಥ ಕಾಯ್ದೆ ಇದು, ಪ್ಲೇಸಸ್ ಆಫ್ ವರ್ಷಿಪ್ ಆ್ಯಕ್ಟ್. ಇದನ್ನು ಯಾರೂ ಪ್ರಶ್ನೆನೇ ಮಾಡಲಿಲ್ಲ. ನ್ಯಾಯಾಂಗ ವ್ಯವಸ್ಥೆಯನ್ನು ಮೋದಿ ಅವರು ಖರೀದಿ ಮಾಡಿಬಿಟ್ಟಿದ್ದಾರೆ. ಎಲ್ಲ ಕೇಂದ್ರ ತನಿಖಾ ದಳಗಳು ಮೋದಿ ಅವರ ಅಂಡರ್ನಲ್ಲಿ ಬರ್ತವೆ, ಕೋರ್ಟ್ ಕೂಡ ಅವ್ರ ಪರವಾಗಿ ಇದ್ದಾವೆ ಅನ್ನುವಂಥ ವಾದವನ್ನು ಮಂಡಿಸ್ತಾರೆ. ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಬರುವ ಏಪ್ರಿಲ್ 5 ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಮಹತ್ವದ ವಿಚಾರಣೆ ನಡೆಯಲಿದೆ. ಏನು ವಿಚಾರ? ನಾವು ನೀವು ಕಾಶಿ ವಿಶ್ವನಾಥ ಮಂದಿರದ ವಿಚಾರವಾಗಿ, ಜ್ಞಾನವಾಪಿ ಮಸ್ಜಿದ್ ವಿಚಾರವಾಗಿ ವಿವಾದವಾದಂತಹ ಸಂದರ್ಭದಲ್ಲಿ ಈ ಕಾನೂನಿನ ಬಗ್ಗೆ ಹೆಚ್ಚು ಚರ್ಚೆಯನ್ನು ಮಾಡಿದ್ದೇವೆ. ಅದು ಪ್ಲೇಸಸ್ ಆಫ್ ವರ್ಷಿಪ್ ಆಕ್ಟ್ 1991. ಯಾವ ಹಿಂದೂಗಳ ಹಕ್ಕುಗಳನ್ನು ಕಸಿದುಕೊಳ್ಳುವಂಥದ್ದು, ಯಾವ ಚುನಾವಣೆಯ ಲಾಭಕ್ಕಾಗಿ ಕೇವಲ ಮುಸಲ್ಮಾನರನ್ನು ಓಲೈಸುವಂಥದ್ದು, ಅಂಥದೊಂದು ಪ್ರಮಾದವನ್ನು, ಅಂಥದೊಂದು ಕಾನೂನನ್ನು ಕಾಂಗ್ರೆಸ್ ಸರ್ಕಾರದಲ್ಲಿ ನರಸಿಂಹರಾವ್ ಅವರು ತಂದಿದ್ದರೋ, ಅಂಥ ಕಾನೂನಿನ 3 ಕಲಮುಗಳನ್ನು ರದ್ದು ಮಾಡಬೇಕು ಅಂತ PIL ಅಡ್ವೊಕೇಟ್ ಅಂತಲೇ ಫೇಮಸ್ ಆಗಿರುವಂಥ ಅಶ್ವಿನಿ ಉಪಾಧ್ಯಾಯವರು ಮೊಕದ್ದಮೆಯನ್ನು ಹಾಕಿದ್ರು. ಅದರ ವಿಚಾರಣೆ ಈಗ ಏಪ್ರಿಲ್ 5 ನಡೆಯಲಿದೆ. ಇದರ ಕುರಿತಾಗಿ ಸ್ವಲ್ಪ ವಿಸ್ತಾರವಾಗಿ ಇವತ್ತು ಮಾತಾಡೋಣ. ಯಾವ ರಾಮ ಜನ್ಮಭೂಮಿಯ ಆಂದೋಲನ ಅತಿ ದೊಡ್ಡ ಮಟ್ಟದಲ್ಲಿ ನಡೆಯಿತೋ, ಯಾವಾಗ ಮುಸಲ್ಮಾನರು ಕಾಂಗ್ರೆಸ್ ಅನ್ನ ಕೈಬಿಟ್ಬಿಡ್ತಾರೆ, ವೋಟ್ ಬ್ಯಾಂಕ್ ಹೊರಟು ಹೋಗುತ್ತೆ ಅನ್ನುವಂಥ ಭಯ ಆತಂಕ ಕಾಂಗ್ರೆಸ್ಗೆ ಕಾಡಲಿಕ್ಕೆ ಶುರುವಾಯಿತು, ಆ ಸಂದರ್ಭದಲ್ಲಿ ನರಸಿಂಹರಾವ್ ಅವರು ಒಂದು ಕಾನೂನನ್ನು ತರ್ತಾರೆ. ಅದರ ಹೆಸರು ಪ್ಲೇಸಸ್ ಆಫ್ ವರ್ಷಿಪ್ ಆಕ್ಟ್. ಅದರ 3 ಕಲಮುಗಳು, Section 3, Section 4, Section 4(2). Section 3 ಏನು ಹೇಳುತ್ತೆ? Section 3 ಹೇಳುತ್ತೆ, ಯಾವ ಸ್ಥಿತಿಯಲ್ಲಿ ಧಾರ್ಮಿಕ ಸ್ಥಳ ಇರುತ್ತೋ ಅದರ ಚರಿತ್ರೆಯನ್ನು ಬದಲಿಸಿಕ್ಕೆ ಆಗೋದಿಲ್ಲ. ಈಗ ಯಾವುದೋ ಒಂದು ಪ್ರಾರ್ಥನಾ ಮಂದಿರ ಇರುತ್ತೆ, ಅದು ಮುಂಚೆ ಹಿಂದೂ ದೇವಸ್ಥಾನ ಆಗಿದ್ರೂ ಕೂಡ ಅದರ ಚರಿತ್ರೆಯನ್ನು ನೀವು ಬದಲಿಸೋ ಆಗಿಲ್ಲ, ಅದನ್ನು ನೀವು ಮಸೀದಿ ಅಂತಲೇ ಕರೆಯಬೇಕು. ಎರಡನೇದಾಗಿ Section 4. Section 4 ಏನು ಹೇಳುತ್ತೆ ಅಂತಂದ್ರೆ, 1947 August 15 ಯಾವ ಸ್ಥಿತಿಯಲ್ಲಿ ಒಂದು ಸಮುಚ್ಚಯ ಇರುತ್ತೋ, ಅದು ದೇವಸ್ಥಾನ ಆಗಿದ್ರೆ ದೇವಸ್ಥಾನ, ಪ್ರಾರ್ಥನಾ ಮಂದಿರ ಆಗಿದ್ರೆ ಪ್ರಾರ್ಥನಾ ಮಂದಿರ, ಗುರುದ್ವಾರ ಆಗಿದ್ರೆ ಗುರುದ್ವಾರ, ಅದನ್ನ ಬದಲಿಸುವ ಹಾಗಿಲ್ಲ, ನೀವು ಅದನ್ನ ರೀಕ್ಲೇಮ್ ಮಾಡುವ ಹಾಗಿಲ್ಲ. ಇದು ಇಲ್ಲ, ಹಿಂದೆ ಔರಂಗಜೇಬ್ ಅವರು ಹೊಡೆದಾಕಿದ್ರು, ಅದನ್ನ ನಮ್ಮ ಹಿಂದೂ ಮಂದಿರ ಅದು ಅದನ್ನು ವಾಪಸ್ ನಮ್ಗೆ ಕೊಡಿ ಅಂತ ನೀವು ಕೇಳೋ ಹಾಗಿಲ್ಲ. ಅದು ಯಾವ ಸ್ಥಿತಿಯಲ್ಲಿದೆ ಹಾಗೆ ಮುಂದುವರಿಯುತ್ತೆ. ಅದು ಪ್ರಾರ್ಥನಾ ಮಂದಿರ ಆಗಿದ್ರೆ ಅಲ್ಲಿ ನಮಾಜೆ ನಡೆಯುವಂಥದ್ದು, ನೀವು ಅದನ್ನು ಪ್ರಶ್ನೆ ಮಾಡೋ ಹಾಗಿಲ್ಲ. ಅದಕ್ಕಿಂತ ಅಪಾಯಕಾರಿಯಾಗಿರೋದು Section 4(2). ಅದೇನು ಹೇಳುತ್ತೆ ಅಂದ್ರೆ, ನೀವು ಇದನ್ನ ಕೋರ್ಟಿನಲ್ಲಿ ಪ್ರಶ್ನಿಸುವ ಹಾಗಿಲ್ಲ. ಯಾವ ಜುಡಿಷಿಯರಿ ರಿವ್ಯೂ ಅಂತ ನಾವು ಕರಿತೀವೋ, ಅಂದ್ರೆ ಯಾವುದನ್ನ ನ್ಯಾಯದ ಪರಾಮರ್ಶೆಯನ್ನ ಮಾಡಬೇಕು ಅಂತ ಕರಿತೀವೋ, ಹಾಗೆ ನೀವು ಮಾಡುವ ಹಾಗಿಲ್ಲ, ನೀವು ಕ್ಲೇಮ್ ಮಾಡುವ ಹಾಗಿಲ್ಲ. ಈಗ ಇರುವಂತ ಎಲ್ಲ ಮೊಕದ್ದಮೆಗಳು ಅಂದ್ರೆ 1991 ಬಂದಿರುವಂತಹ ಕಾಯ್ದೆ ಇದು, 1991 ಬಂದಿರುವಂತಹ ಯಾವ ಸ್ಥಿತಿಯಲ್ಲಿದ್ದಾವೆ, ಎಲ್ಲ ಕೇಸ್ಗಳು ರದ್ದಾಗ್ತವೆ, ಹೊಸ ಕೇಸ್ಗಳನ್ನ ಹಾಕುವ ಹಾಗಿಲ್ಲ. ಮತ್ತೆ ಕಾನೂನು ಯಾವತ್ತು ಜಾರಿ ಆಗತ್ತೆ, 1947 August 15 ಯಾವ ಸ್ಥಿತಿಯಲ್ಲಿದೆ ಹಾಗೆ ಇರಬೇಕು ಅಂತ ಕಾನೂನು ತಂದದ್ದು 1991. ಆದರೆ ನೀವು ಅದನ್ನು ಕೇಳೋದು ಯಾವಾಗಿಂದ, 1947 ಮುಂದೆ ಏನ್ ಬರುತ್ತೆ ಅವತ್ತಿಂದ ಮುಂದೆ, ಅದು ಯಾವ ಸ್ಥಿತಿಯಲ್ಲಿ ಅದೇ ಸ್ಥಿತಿ. ಯಾವ ಅನ್ಯಾಯ ನೋಡಿ ಹೇಗಿದೆ ಅಂದ್ರೆ, ಈ ದೇಶದ ಮೇಲೆ ಮೊಘಲರು ನಿರಂತರವಾಗಿ ದಾಳಿ ಮಾಡಿ ನಮ್ಮ ಇಡೀ ಸಂಸ್ಕೃತಿಯ ನಾಶ ಮಾಡುವಂತ, ಪತನಗೊಳಿಸುವಂತ, ಹಿಂದೂ ಧರ್ಮದ ವಿರುದ್ಧವಾದಂತ ಅತಿ ದೊಡ್ಡದಾದಂತ ಷಡ್ಯಂತ್ರವನ್ನ ಮಾಡಿದ್ರು. ಅದನ್ನು ನಾವು ಪುನರುತ್ಥಾನ ಮಾಡ್ತೀವಿ, ಜೀರ್ಣೋದ್ಧಾರ ಮಾಡ್ತೀವಿ, ಕಾಯಕಲ್ಪ ಮಾಡ್ತೀವಿ ಅಂದರೆ ಈ ದೇಶದ ಹಿಂದೂಗಳಿಗೆ, ಈ ದೇಶದ ಹಿಂದೂ ಉಪಜಾತಿಗಳು ಅಂತ ಹೇಳ್ಕೊಳ್ಳುವಂಥ ನಮ್ಮ ಬೌದ್ಧರಿಗೆ, ನಮ್ಮ ಜೈನರಿಗೆ ಅವಕಾಶವೇ ಇಲ್ಲ, ಸಿಖ್ಖರಿಗೆ ಅವಕಾಶವೇ ಇಲ್ಲ. ನೀವು ಯಾರು ಇದನ್ನ ಪ್ರಶ್ನೆಯನ್ನು ಮಾಡೋ ಹಾಗಿಲ್ಲ. ಅದು ಚರಿತ್ರೆ ಏನದು, ಚರಿತ್ರೆ ಹಾಗೆ ಉಳ್ಬೇಕು. Section 3 ಹೇಳುತ್ತೆ, ನೀವು ಅದನ್ನು ಸಮುಚ್ಚಯವನ್ನು ಅದೇ ರೀತಿ ಇಮಾರತನ್ನು ಹಾಗೆ ಉಳಿಸ್ಕೋಬೇಕು ಅಂತ Section 4 ಹೇಳುತ್ತೆ. ಅದಾದ ಮೇಲೆ ಕೇಸ್ಗಳಿದ್ರೆ ಕೇಸೇ ರದ್ದಾಗ್ಬಿಡುತ್ತೆ. ಇದು ಯಾವ ನ್ಯಾಯ? ಈ ದೇಶದ ಧಾರ್ಮಿಕ ಸ್ವಾತಂತ್ರ್ಯ ಅಂತ ನಾವೇನು ಹೇಳ್ತೀವಿ, ಆ ಧಾರ್ಮಿಕ ಸ್ವಾತಂತ್ರ್ಯವನ್ನು ಕಿತ್ತುಕೊಳ್ಳುವಂಥ ಕೆಲಸ. ಯಾವ ಧಾರ್ಮಿಕ ಹಕ್ಕು ಅಂತ ಹೇಳ್ತೀವಿ, ಧಾರ್ಮಿಕ ಅಧಿಕಾರ ಅಂತ ಹೇಳ್ತೀವಿ, ಆ ಅಧಿಕಾರದಿಂದ ಹಿಂದೂಗಳನ್ನು ವಂಚಿತರನ್ನಾಗಿ ಮಾಡುವಂಥ ಕಾಯ್ದೆ ಇದು, ಪ್ಲೇಸಸ್ ಆಫ್ ವರ್ಷಿಪ್ ಆ್ಯಕ್ಟ್. ಇದನ್ನು ಯಾರೂ ಪ್ರಶ್ನೆನೇ ಮಾಡಲಿಲ್ಲ. ಇದರ ಕುರಿತಾಗಿ PIL ಹಾಕಿದ್ದಾರೆ ಅಶ್ವಿನಿ ಉಪಾಧ್ಯಾಯ. 2022 November ಇದು ಕೋರ್ಟ್ನಲ್ಲಿ ಪೋಸ್ಟಿಂಗ್ ಆಗತ್ತೆ.
ಪೋಸ್ಟಿಂಗ್ ಆದ್ಮೇಲೆ ಸಾಲಿಸಿಟರ್ ಜನರಲ್ ಅವ್ರು ಬರ್ತಾರೆ, ತುಷಾರ್ ಮೆಹ್ತಾ ಅವರು ಬಂದು ಇದು ಬಹಳ ಸೂಕ್ಷ್ಮವಾದ ವಿಚಾರ, ಇದ್ರ ಕುರಿತಾಗಿ ನಮ್ಗೆ ಸ್ವಲ್ಪ ಸಮಯ ಬೇಕು, ಸಮಯ ಕೊಟ್ಟಮೇಲೆ ಇದಕ್ಕೆ ನಾವು ಉತ್ತರ ಕೊಡ್ತೀವಿ ಇದ್ರ ಕುರಿತಾಗಿ ಅಂತ ಹೇಳ್ತಾರೆ. ಯಾವ ವಿಷಯದ ಕುರಿತಾಗಿ ಅಲ್ಲಿಯ ಸರ್ಕಾರ 2022 ಅಂತಂದ್ರೆ ಬಿಜೆಪಿ ಸರ್ಕಾರ ಇರುವಂತಹ ಸಂದರ್ಭದಲ್ಲಿ ಇದಕ್ಕೆ ಅವರು ಒಮ್ಮತವನ್ನು ವ್ಯಕ್ತಪಡಿಸಿ ಇದಕ್ಕೊಂದು ಅಫಿಡವಿಟ್ ಅನ್ನು ಸಲ್ಲಿಸಬೇಕಾಗಿತ್ತು, ಹೌದು ಇದು ಕಾಯ್ದೆ ತಪ್ಪಿದೆ ಅಂತ. ಆದರೆ ಸಮಯವನ್ನ ಕೇಳ್ತಾರೆ ತುಷಾರ್ ಮೆಹ್ತಾ ಅವರು, ಅದಾದ್ಮೇಲೆ ಡಿಸೆಂಬರ್ 22 ಬರುತ್ತೆ, ಅದಾದ್ಮೇಲೆ ಮತ್ತೆ ಸಮಯವನ್ನ ಕೇಳ್ತಾರೆ, ಕೇಳಿದ ಮೇಲೆ ಪೋಸ್ಟಿಂಗ್ ಬರುತ್ತೆ, ಪೋಸ್ಟಿಂಗ್ ಬಂದ ದಿವಸ ದಿನಾಂಕವನ್ನು ಮುಂದಾಕಲಾಗತ್ತೆ, ಮುದ್ದತ್ ಪೇಪರ್ ಮುದ್ದತ್ಗೆ ಒಪ್ಪರ್ ಮುದ್ದತ್ ಅಂತ ಹೇಳ್ತೀವಲ್ಲ ಆ ರೀತಿ, ಮುದ್ದತ್ ಮೇಲೆ ಮುದ್ದತ್ತು, ಮುದ್ದತ್ ಮೇಲೆ ಮುದ್ದತ್ ಬೀಳ್ತಾ ಹೋಗುತ್ತೆ, ತೀರ್ಮಾನವೇ ಆಗೋದಿಲ್ಲ. ಯಾವ ಹಿಂದೂಗಳ ಹಕ್ಕಿಗಾಗಿ ಹೋರಾಟ ನಡೀತಾ ಇದೆ, ಆ ಹಕ್ಕಿಗಾಗಿ ನಡೆಯುವ ಹೋರಾಟದಲ್ಲಿ ಯಾವ ಸಾಲಿಸಿಟರ್ ಜನರಲ್ಲೂ ಸರ್ಕಾರದ ಪರವಾಗಿ ತನ್ನ ಅಫಿಡವಿಟ್ ಅನ್ನು ಸಲ್ಲಿಸಬೇಕೋ ಅದು ವಿಳಂಬ ಮಾಡುವ ಮೂಲಕ ನಮ್ಗೆ ಆಗ್ತಾ ಇರುವಂತಹ ಅನ್ಯಾಯ ಅಂತ ನಮ್ಗೆ ಯಾರಿಗೂ ಅನಿಸೋದೇ ಇಲ್ವಾ ಅಂತ ನನ್ನ ಪ್ರಶ್ನೆ. ಯಾಕೆಂದ್ರೆ ಜಸ್ಟಿಸ್ ಡಿಲೇಡ್ ಈಸ್ ಜಸ್ಟಿಸ್ ಡಿನೈಡ್ ಅಂತ ಒಂದು ಮಾತಿದೆ. ಈಗ 5 ತಾರೀಕು ಇದರ ಕುರಿತಾಗಿ ಮತ್ತೆ ವಿಚಾರಣೆ ನಡೆಯಲಿದೆ. ಸೋಮವಾರ ದಿವಸ ಇದರ ಸುಪ್ರೀಂ ಕೋರ್ಟ್ನಲ್ಲಿ ಇದರ ವಿಚಾರಣೆ ಶುರುವಾಯಿತು. ಅವಾಗ ಅಶ್ವಿನಿ ಉಪಾಧ್ಯಾಯ PIL ಲಾಯರ್ ಅಂತ ಹೇಳಿದ್ನಲ್ಲ, ಅವರು ಒಂದು ಮಾತನ್ನು ಹೇಳ್ತಾರೆ, ಪ್ರತಿ ಬಾರಿ ಪೋಸ್ಟಿಂಗ್ಗೆ ಹಾಕ್ತೀರಿ ಆ ಡೇಟಿಗೆ ನಾವು ಹಾಜರಾದಂಥ ಸಂದರ್ಭದಲ್ಲಿ ಇದು ಮೊಕದ್ದಮೆ ನಡೆಯೋದೇ ಇಲ್ಲ, ಮತ್ತು ಮುದ್ದತ್ ಹಾಕ್ತಾ ಇದ್ದೀರಿ, ದಯವಿಟ್ಟು ಆ ರೀತಿ ಮಾಡಬೇಡಿ, ನಾನು ಇಷ್ಟು ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೀನಿ ಅನ್ನುವಂಥ ಮಾತನ್ನು ಹೇಳ್ತಾರೆ. ಅವಾಗ ಇಲ್ಲ ಇಲ್ಲ, ಈಗ 5 ತಾರೀಕು ಇದ್ರ ವಿಚಾರಣೆಯನ್ನು ಸ್ಪಷ್ಟವಾಗಿ ಮಾಡ್ತೀವಿ ಅಂತ ಸನ್ಮಾನ್ಯ ನ್ಯಾಯಾಧೀಶರು ಆನರೇಬಲ್ ಜಸ್ಟಿಸು ಮಾತನ್ನು ಕೊಡ್ತಾರೆ. ಅದಾದಮೇಲೆ ಮೊಕದ್ದಮೆ 5 ಹೋಗುತ್ತೆ. 5 ಏನಾಗುತ್ತೆ ಅಂತ ನಾವು ಕಾದು ನೋಡ್ಬೇಕು. ಯಾಕೆಂದರೆ ಈ ದೇಶದ ಎಲ್ಲ ಸುಪ್ರೀಂ ಕೋರ್ಟಿನ ತೀರ್ಮಾನಗಳು ತೀರ್ಪುಗಳು ಸುಪ್ರೀಂ ಕೋರ್ಟಿನ ಅಬ್ಸರ್ವೇಷನ್, ಸುಪ್ರೀಂ ಕೋರ್ಟ್ ಒಂದೇ ಅಲ್ಲ ಹೈಕೋರ್ಟ್ ಆದರೂ ಕೂಡ ಅವರ ಅಬ್ಸರ್ವೇಷನ್ಗಳು ಈ ದೇಶದ ರಾಜನೀತಿಯ ಮೇಲೆ ನೇರವಾದ ಪರಿಣಾಮವನ್ನು ಬೀರ್ತಾ ಇದ್ದಾವೆ. ಅದು ಸರ್ಕಾರದ ವಿರುದ್ಧವಾಗಿ ಬಂದರೆ ನಮ್ಮ ನ್ಯಾಯದೇಗುಲ ವ್ಯವಸ್ಥೆ ನಿಷ್ಪಕ್ಷಪಾತವಾಗಿದೆ ಅಂತ ವಿರೋಧ ಪಕ್ಷಗಳು ಹೇಳ್ತವೆ. ಒಂದು ವೇಳೆ ಅದೇನಾದರೂ ಹಿಂದೂಗಳ ಪರವಾಗಿದ್ದರೆ ಅಥವಾ ಸರ್ಕಾರಕ್ಕೆ ಒಮ್ಮತ ಆಗುವಂಥದ್ದಾಗಿದ್ದರೆ ನ್ಯಾಯಾಂಗ ವ್ಯವಸ್ಥೆಯನ್ನು ಮೋದಿ ಅವರು ಖರೀದಿ ಮಾಡಿಬಿಟ್ಟಿದ್ದಾರೆ. ಎಲ್ಲ ಕೇಂದ್ರ ತನಿಖಾ ದಳಗಳು ಮೋದಿಯವರ ಅಂಡರ್ನಲ್ಲಿ ಬರ್ತವೆ, ಕೋರ್ಟ್ ಕೂಡ ಅವ್ರ ಪರವಾಗಿ ಇದ್ದಾವೆ ಅನ್ನುವಂಥ ವಾದವನ್ನು ಮಂಡಿಸ್ತಾರೆ. ಹೀಗಾಗಿ ಇದರ ಜೊತೆ ಇನ್ನೊಂದು ವಿಚಾರವನ್ನು ಹೇಳೋದನ್ನು ಮರೆತೆ, ಅದೇನೆಂದರೆ ಚುನಾವಣಾ ಆಯೋಗಕ್ಕೆ ನೋಟಿಸ್ ಕೊಟ್ಟಿತ್ತು ಸುಪ್ರೀಂ ಕೋರ್ಟ್. ಏನಂತ, ನೀವು ಯಾವ ಚಿಹ್ನೆ ಮತ್ತು ಪಕ್ಷದ ಹೆಸರನ್ನು ನೀವು ಏಕನಾಥ್ ಶಿಂದೆ ಅವರು ಕೊಟ್ಟಿದ್ದೀರೋ ಅದರ ಕುರಿತಾಗಿ ನಮಗೆ ಮಾಹಿತಿಯನ್ನು ಕೊಡಿ, ನೀವು ಇದಕ್ಕೆ ಉತ್ತರ ಕೊಡಿ ಅಂತ ಕೊಟ್ಟಿದ್ದೆ. ಯಾಕೆಂದರೆ ಉದ್ಧವ್ ಠಾಕ್ರೆ ಅವರು ಅಪೀಲ್ ಹೋಗಿದ್ದರು, ಚಿಹ್ನೆ ಮತ್ತು ಪಕ್ಷದ ಹೆಸರನ್ನು ಏಕನಾಥ್ ಶಿಂದೆಗೆ ಯಾವ ರೀತಿ ಕೊಟ್ಟಿದ್ದೀರಿ ನೀವು, ಇದು ತಪ್ಪಿದು ಅಂತ ಸುಪ್ರೀಂ ಕೋರ್ಟ್ಗೆ ಅಪೀಲ್ ಹೋಗಿದ್ದರು. ಈ ದೇಶದಲ್ಲಿ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಆಗುವಂಥ ಇದು ಯಾವುದೇ ಒಂದು ಸ್ವಾಯತ್ತ ಸಂಸ್ಥೆ ಒಂದು ತೀರ್ಮಾನ ಮಾಡಿದಂಥ ಸಂದರ್ಭದಲ್ಲಿ ಅದು ಸಾಂವಿಧಾನಿಕವಾಗಿರುತ್ತೆ ಮತ್ತು ಆಡಳಿತಾತ್ಮಕವಾಗಿರುತ್ತೆ ಅಂತ ನಾವು ಪರಿಭಾವಿಸಬೇಕು. ಆದರೆ ಅದರ ಕುರಿತಾಗಿ ನಾವು ಸುಪ್ರೀಂ ಕೋರ್ಟ್ ಹೋಗ್ತೀವಿ. ಸುಪ್ರೀಂ ಕೋರ್ಟ್ ಹೋದಾಗ ಅವರು ಉತ್ತರ ಕೇಳಿದ್ರು, ಇದಕ್ಕೆ ಉತ್ತರ ಕೊಡಿ ನೋಟಿಸ್ ಕೊಟ್ಟರು. ಚುನಾವಣಾ ಆಯೋಗ ಹೇಳ್ತು ಇದು ನಾನು ಆಡಳಿತಾತ್ಮಕವಾಗಿ ತೆಗೆದುಕೊಳ್ಳುವಂಥ ತೀರ್ಮಾನ ಅಲ್ಲ, ಇದು ಸಾಂವಿಧಾನಿಕವಾಗಿ ತೀರ್ಕೊಂಡಂಥ ತೀರ್ಮಾನ, ಹಾಗೂ ನನ್ನ ಇಡೀ ತೀರ್ಪಿನಲ್ಲಿ ಯಾಕೆ ಚಿಹ್ನೆಯನ್ನು ಕೊಟ್ಟಿದ್ದೇವೆ, ಯಾಕೆ ಪಕ್ಷದ ಹೆಸರನ್ನು ಏಕನಾಥ್ ಶಿಂದೆ ಬಣಕ್ಕೆ ಕೊಟ್ಟಿದ್ದೇವೆ ಅಂತ ಅದರಲ್ಲಿ ಮಾಹಿತಿ ಇದೆ, ಹೀಗಾಗಿ ನಾವು ಉತ್ತರವನ್ನು ಕೊಡೋದಿಲ್ಲ ನಿಮಗೆ ಅಂತ ಸುಪ್ರೀಂ ಕೋರ್ಟ್ಗೆ ಉತ್ತರವನ್ನು ಹೇಳುತ್ತೆ ಚುನಾವಣಾ ಆಯೋಗ. ಇದ್ರ ಕುರಿತಾಗಿ ಕೂಡ ಚರ್ಚೆ ನಡೆಯಲಿದೆ ಸುಪ್ರೀಂ ಕೋರ್ಟ್ನಲ್ಲಿ, ಆದರೂ ಕೂಡ ವಿಚಾರಣೆ ಇದೆ. ಇದೆಲ್ಲವನ್ನು ಮತ್ತೆ ಮುಂದಿನ ಸಂಚಿಕೆಗಳಲ್ಲಿ ವಿಸ್ತೃತವಾಗಿ ಹೇಳುವಂಥ ಪ್ರಯತ್ನ ಮಾಡ್ತೇನೆ. ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ. ನಮಸ್ಕಾರ.